The common teacher tells, the good teacher explains, the superior teacher demonstrates, the great teacher inspires. ಅನ್ನುವಂತಹ ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ. ಶಿಲ್ಪಿ ತನ್ನ ಪ್ರತಿಭೆಯಿಂದ, ತನ್ನ ಕಲ್ಪನಾಶಕ್ತಿಯಿಂದ ಗಟ್ಟಿಯಾದ ಕಲ್ಲನ್ನು ಕಡಿದು ಅಪೂರ್ವ ಕಲಾಕೃತಿಯನ್ನು ನಿರ್ಮಿಸುವಂತೆ, ಶಿಕ್ಷಕ ತನ್ನ ಶಕ್ತಿ ಸಾಮರ್ಥ್ಯಗಳಿಂದ ಹಾಗೂ ತನ್ನಲ್ಲಿರುವಂತಹ ಪ್ರತಿಭೆಯಿಂದ ವಿದ್ಯಾರ್ಥಿ ಎಂಬ ಕಲ್ಲನ್ನು ಕಡಿದು ಅಪೂರ್ವ ಮೂರ್ತಿ ಶಿಲ್ಪವನ್ನಾಗಿ ನಿರ್ಮಾಣ ಮಾಡ್ತಾನೆ. ಆದ್ದರಿಂದ ಶಿಕ್ಷಕನೇ ವಿದ್ಯಾರ್ಥಿಯ ದಾರಿದೀಪ. ಅದಕ್ಕಾಗಿ ಉತ್ತಮ ಶಿಕ್ಷಕನನ್ನು ಆಯ್ಕೆ ಮಾಡುವುದಕ್ಕಾಗಿ ಕರ್ನಾಟಕ ರಾಜ್ಯ ಸರ್ಕಾರವು ಶಿಕ್ಷಕರ ಅರ್ಹತಾ ಪರೀಕ್ಷೆ, ಟೀಚರ್ ಎಲಿಜಿಬಿಲಿಟಿ ಟೆಸ್ಟನ್ನು ನಡೆಸಲಾಗುತ್ತೆ. ಈ TET ಪರೀಕ್ಷೆಯಲ್ಲಿ ಪಾಸಾದವರು ಮಾತ್ರ ಸರ್ಕಾರಿ ಹಾಗೂ ಖಾಸಗಿ ಶಾಲೆಯಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಲಿಕ್ಕೆ ಅನುಮತಿಯನ್ನು ಪಡೆಯುತ್ತಾರೆ. TET ಒಟ್ಟು ಎರಡು ಪತ್ರಿಕೆಗಳಿರುತ್ತವೆ. TET ಮೊದಲನೆಯ ಪತ್ರಿಕೆ PUC ಮತ್ತು DED ಆದವರಿಗೆ ಸಂಬಂಧಿಸಿದರೆ, TET ಪತ್ರಿಕೆ ಎರಡು BA BSc BED ಆದವರಿಗೆ ಹಾಗೂ BA BSc DED ಆದವರು ಕೂಡ TET ಪತ್ರಿಕೆ ಎರಡನ್ನು ಬರೀಬೋದು. ಸ್ನೇಹಿತರೆ, ನಿಮಗೆಲ್ಲ ನೆನಪಿರಲಿ, BA BSc BED ಆದವರು TET ಪತ್ರಿಕೆ ಒಂದನ್ನು ಬರೆಯಲಿಕ್ಕೆ ಅರ್ಹರಲ್ಲ. ಆದರೆ BA DED ಆದವರು Paper 1 ಮತ್ತು Paper 2 ಎರಡನ್ನೂ ಅವರು ಬರೀಬಹುದು. ಒಂದರಿಂದ ಐದನೇ ತರಗತಿಯ ಶಿಕ್ಷಕರಾಗ ಬಯಸುವ ಅಭ್ಯರ್ಥಿಗಳು TET ಪತ್ರಿಕೆ ಒಂದನ್ನು ಬರೀಬೇಕಾಗತ್ತೆ. TET ಪತ್ರಿಕೆ ಒಂದರಲ್ಲಿ ಬರುವಂಥ ವಿಷಯಗಳು ಮಗುವಿನ ಬೆಳವಣಿಗೆ ಮತ್ತು ಬೋಧನಾ ವಿಧಾನ, ಭಾಷೆ 1, ಭಾಷೆ 2, ಗಣಿತ ಮತ್ತು ಪರಿಸರ ಅಧ್ಯಯನ. ಈ ಎಲ್ಲ ವಿಷಯಗಳಿಗೆ ಪ್ರತಿ ವಿಷಯಕ್ಕೂ 30-30 ಅಂಕಗಳಂತೆ ಒಟ್ಟು 150 ಅಂಕಗಳಿಗೆ ಈ ಪರೀಕ್ಷೆ ನಡೆಯುತ್ತೆ. ಆರರಿಂದ ಎಂಟನೇ ತರಗತಿಯ ಶಿಕ್ಷಕರಾಗ ಬಯಸುವ ಅಭ್ಯರ್ಥಿಗಳು TET ಪತ್ರಿಕೆ ಎರಡನ್ನು ಬರೆಯಬೇಕಾಗುತ್ತೆ. ಇಲ್ಲಿ BA BED ಮಾಡಿದವರು ಸಮಾಜ ವಿಜ್ಞಾನ ವಿಷಯವನ್ನು ಆಯ್ಕೆ ಮಾಡ್ಕೋಬೇಕು. BSc BED ಆದವರು ಗಣಿತ ಮತ್ತು ವಿಜ್ಞಾನ ವಿಷಯವನ್ನು ಆಯ್ಕೆ ಮಾಡ್ಕೋಬೇಕು. BA BED ಆದ ಅಭ್ಯರ್ಥಿಗಳಿಗೆ ಸಮಾಜ ವಿಜ್ಞಾನದಿಂದ 60 ಪ್ರಶ್ನೆಗಳು ಬಂದರೆ, BSc BED ಆದ ಅಭ್ಯರ್ಥಿಗಳಿಗೆ ವಿಜ್ಞಾನ ಮತ್ತು ಗಣಿತ ವಿಭಾಗದಿಂದ ಒಟ್ಟು 60 ಪ್ರಶ್ನೆಗಳು ಇಲ್ಲಿ ಬರುತ್ತವೆ. TET ಪರೀಕ್ಷೆಯಲ್ಲಿ ಋಣಾತ್ಮಕ ಮೌಲ್ಯಮಾಪನ ಇರುವುದಿಲ್ಲ. ಏಕೆಂದರೆ ಇದೊಂದು ಶಿಕ್ಷಕರ ಅರ್ಹತಾ ಪರೀಕ್ಷೆಯಾಗಿದ್ದು ಇಲ್ಲಿ ಯಾವುದೇ ರೀತಿಯ ಋಣಾತ್ಮಕ ಮೌಲ್ಯಮಾಪನ ಮಾಡುವುದಿಲ್ಲ. TET ಪತ್ರಿಕೆ 1 ಹಾಗೂ ಪತ್ರಿಕೆ 2 ಭಾಷೆಗಳನ್ನು ಪರೀಕ್ಷೆ ಮಾಡಲಾಗುತ್ತೆ. ಇಲ್ಲಿ ಎರಡು ಭಾಷೆಗಳನ್ನು ಆಯ್ಕೆ ಮಾಡಿಕೊಳ್ಬೇಕು, ಪ್ರಥಮ ಭಾಷೆ ಹಾಗೂ ದ್ವಿತೀಯ ಭಾಷೆ. ಇಲ್ಲಿ ಅಭ್ಯರ್ಥಿಗಳು ಮಾಡುವ ತಪ್ಪುಗಳು ಏನೆಂದರೆ, ತಾವು ತೆಗೆದುಕೊಂಡ ಭಾಷೆಗಳ ವ್ಯಾಕರಣವನ್ನು ಓದಲಿಕ್ಕೆ ಆರಂಭ ಮಾಡ್ತಾರೆ. ಸ್ನೇಹಿತರೆ, ನೆನಪಿರಲಿ, TET ಪರೀಕ್ಷೆಗಳಲ್ಲಿ ವ್ಯಾಕರಣಕ್ಕಿಂತ ನಾವು ಅತಿ ಹೆಚ್ಚು ಗಮನ ಹರಿಸಬೇಕಾದದ್ದು ಬೋಧನಾ ಮಾಧ್ಯಮದ ಮೇಲೆ. ನೀವು ಆಯ್ಕೆ ಮಾಡಿಕೊಂಡ ಭಾಷೆಗೆ ಸಂಬಂಧಪಟ್ಟ ಗದ್ಯ ಹಾಗೂ ಪದ್ಯ ನೀಡಿ ಅದರ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ. ಇವುಗಳಿಗೆ ಉತ್ತರಿಸಬೇಕಾದರೆ ನಮ್ಮಲ್ಲಿ ವಿಶ್ಲೇಷಣೆ ಮತ್ತು ಗ್ರಹಿಕಾ ಸಾಮರ್ಥ್ಯ ಹೆಚ್ಚಿಗೆ ಇರಬೇಕು. ಭಾಷೆ ಪತ್ರಿಕೆ ತಯಾರು ಮಾಡುವಾಗ ಕೇವಲ ವ್ಯಾಕರಣ ಓದದೆ ಗದ್ಯ ಮತ್ತು ಪದ್ಯಗಳ ಪ್ರಾಕ್ಟೀಸ್ ಮಾಡುವುದನ್ನು ಕಲಿತುಕೊಂಡ್ರೆ ಒಳ್ಳೆಯದು. ಸಮಾಜ ವಿಜ್ಞಾನ ವಿಭಾಗ, ಈ ವಿಭಾಗದ ಅಭ್ಯರ್ಥಿಗಳು BA BED ಪದವಿಯನ್ನು ಪೂರ್ಣಗೊಳಿಸಿರಬೇಕಾಗತ್ತೆ. ಇಲ್ಲಿ ಒಟ್ಟು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಗೆ 60 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಇಲ್ಲಿ ನಾವು ಏನೇನು ಓದಬೇಕು ಅಂತಂದರೆ, 5ನೇ ತರಗತಿಯಿಂದ 10ನೇ ತರಗತಿಯವರೆಗಿನ ಸಮಾಜ ವಿಜ್ಞಾನದ ಪಾಠಗಳನ್ನು ಕ್ರಮಬದ್ಧವಾಗಿ ಓದುವುದರ ಮೂಲಕ ಆ ವಿಷಯದ ಮೇಲೆ ಹಿಡಿತವನ್ನು ಸಾಧಿಸಿದರೆ ಇಲ್ಲಿ ನಾವು ಸುಮಾರು 45-50 ಅಂಕಗಳನ್ನು ಸುಲಭವಾಗಿ ಪಡ್ಕೋಬಹುದು. ಸಮಾಜ ವಿಜ್ಞಾನವನ್ನು ಓದಲಿಕ್ಕೆ ಇರತಕ್ಕಂಥ ಸುಲಭ ಅಧ್ಯಯನ ಸಾಮಗ್ರಿಗಳು ಯಾವ್ಯಾವು ಅಂತಂದರೆ, ಪ್ರಾಥಮಿಕ ಹಾಗೂ ಹೈಸ್ಕೂಲ್ ಪುಸ್ತಕಗಳನ್ನು ಇಲ್ಲಿ ಓದಬೇಕು. ಅದನ್ನು ಬಿಟ್ಟು ಒಮ್ಮೆಗೆ ನಾವು ಡಿಗ್ರಿ ಪುಸ್ತಕಗಳನ್ನು ಓದ್ತೀವಿ ಅಂತಂದರೆ ಅದು ಸುಮ್ಮನೆ ನಮ್ಮ ಸಮಯ ವ್ಯರ್ಥ ಅನ್ನುವಂಥದ್ದನ್ನು ಗಮನಿಸಬೇಕು. ಸಮಾಜ ವಿಜ್ಞಾನ ಎಂದರೆ ಕೇವಲ ಇತಿಹಾಸವನ್ನು ಮಾತ್ರ ಓದೋ ಹಾಗಿಲ್ಲ, ಅದರ ಜೊತೆಗೆ ಭೂಗೋಳ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ ವಿಷಯಗಳನ್ನು ಕೂಡ ಓದಬೇಕಾಗತ್ತೆ. ಸಮಾಜ ವಿಜ್ಞಾನ ಪಠ್ಯದೊಂದಿಗೆ ಸಮಾಜ ವಿಜ್ಞಾನದ ಬೋಧನಾ ವಿಧಾನವನ್ನು ಕೂಡ ನಾವಿಲ್ಲಿ ಅಧ್ಯಯನ ಮಾಡಬೇಕು. ಸಮಾಜ ವಿಜ್ಞಾನದ ಬೋಧನಾ ವಿಧಾನಕ್ಕೆ ಸಂಬಂಧಪಟ್ಟಂಗೆ ಒಟ್ಟು 20 ಪ್ರಶ್ನೆಗಳು ಇಲ್ಲಿ ಬರುತ್ತವೆ. ಇವೆಲ್ಲ ಅನ್ವಯಿಕ ಪ್ರಶ್ನೆಗಳಾಗಿರೋದ್ರಿಂದ ಬೋಧನಾ ಮಾಧ್ಯಮದಲ್ಲಿ ನಾವು ಸಾಕಷ್ಟು ಅಂಕಗಳನ್ನು ಪಡ್ಕೋಬಹುದು.
ಬಿಎಸ್ಸಿ ಬಿ ಎಡ್ ಪದವೀಧರರಿಗೆ ಟಿ ಟಿ ಪತ್ರಿಕೆ ಎರಡರಲ್ಲಿ ಗಣಿತ ಮತ್ತು ವಿಜ್ಞಾನ ವಿಷಯ ಇರುತ್ತೆ. ಇದಕ್ಕೆ ಒಟ್ಟು 60 ಅಂಕಗಳಿದ್ದು ಬಿಎಸ್ಸಿ ಬಿ ಎಡ್ ಆದವರು ಇಲ್ಲಿ 5ರಿಂದ 10ನೇ ತರಗತಿವರೆಗಿನ ಗಣಿತ, ಜೀವಶಾಸ್ತ್ರ, ಭೌತಶಾಸ್ತ್ರ ಹಾಗೂ ರಸಾಯನಶಾಸ್ತ್ರ ವಿಷಯಗಳನ್ನು ಓದ್ಕೋಬೇಕಾಗುತ್ತೆ. ಇದರ ಜೊತೆಗೆ ಗಣಿತಕ್ಕೆ ಸಂಬಂಧಪಟ್ಟಂತಹ 10 ಅಂಕಗಳು ಬೋಧನಾ ವಿಧಾನಕ್ಕೆ ಸಂಬಂಧಪಟ್ಟಿರುತ್ತೆ ಹಾಗೂ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ 10 ಅಂಕಗಳ ಬೋಧನಾ ವಿಧಾನದ ಪ್ರಶ್ನೆಗಳಿರ್ತವೆ. ಸ್ನೇಹಿತರೆ, ಎನ್ ಸಿ ಇ ಆರ್ ಟಿ ಸಿದ್ಧಪಡಿಸಿರ್ತಕ್ಕಂಥ 6ರಿಂದ 10ನೇ ತರಗತಿಯ ಪುಸ್ತಕಗಳನ್ನು ಓದೋದರಿಂದ ಈ ಗಣಿತ ಮತ್ತು ವಿಜ್ಞಾನ ವಿಷಯದಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ನಾವು ಅತ್ಯಂತ ಸುಲಭವಾಗಿ ಪಡ್ಕೋಬೋದು. ಶಿಶು ಬೆಳವಣಿಗೆ ಮತ್ತು ಮಗುವಿನ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪತ್ರಿಕೆ 1ರಲ್ಲಿ 30 ಪ್ರಶ್ನೆಗಳಿರ್ತವೆ, ಪತ್ರಿಕೆ 2ರಲ್ಲೂ ಕೂಡ 30 ಪ್ರಶ್ನೆಗಳಿರ್ತವೆ. ಪತ್ರಿಕೆ 1ರಲ್ಲಿ ಶಿಶು ಮನೋವಿಜ್ಞಾನದ ಪ್ರಶ್ನೆಗಳು 6ರಿಂದ 11 ವರ್ಷ ವಯೋಮಾನದ ಮಕ್ಕಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿದ್ದರೆ, ಪತ್ರಿಕೆ 2ರಲ್ಲಿ 11ರಿಂದ 14 ವಯೋಮಾನದ ಮಕ್ಕಳಿಗೆ ಹಾಗೂ ಅವರ ಬೋಧನೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಇರುತ್ತವೆ. ವೈವಿಧ್ಯಮಯ ವಿದ್ಯಾರ್ಥಿಗಳು, ವಿದ್ಯಾರ್ಥಿಗಳೊಂದಿಗೆ ಸಂವಾದ ಮತ್ತು ಉತ್ತಮ ಶಿಕ್ಷಕನಾಗಲು ಇರಬೇಕಾದ ಗುಣ ಹಾಗೂ ಬದ್ಧತೆಗಳ ಲಕ್ಷಣ ಮತ್ತು ಅಗತ್ಯತೆಗಳನ್ನು ಅರ್ಥ ಮಾಡಿಕೊಂಡಿದ್ದಾರೆಯೇ ಎಂಬುದನ್ನು ಪ್ರಶ್ನಿಸುವತ್ತ ಈ ಪ್ರಶ್ನೆಗಳೆಲ್ಲ ಇರುತ್ತವೆ. ಶಿಕ್ಷಕರು ಇಲ್ಲಿ ಅತಿ ಹೆಚ್ಚು ಗಮನ ಕೊಟ್ಟು ಈ ಪ್ರಶ್ನೆಗಳನ್ನು ಉತ್ತರಿಸಬೇಕಾಗುತ್ತೆ. ಏಕೆಂದರೆ ಇವುಗಳು ಸಾಮಾನ್ಯವಾಗಿ ಅನ್ವಯಿಕ ಪ್ರಶ್ನೆಗಳಾಗಿರೋದ್ರಿಂದ ಸಾಕಷ್ಟು ಗೊಂದಲ ಇರುತ್ತೆ. ಇವುಗಳನ್ನು ಸ್ವಲ್ಪ ಶಾಂತಚಿತ್ತರಾಗಿ ಗಮನಿಸಿ ಓದಿ ಉತ್ತರಿಸಿದರೆ ಇಲ್ಲಿ ಅತಿ ಹೆಚ್ಚು ಅಂಕಗಳನ್ನು ನಾವು ಪಡ್ಕೋಬಹುದು.